नमस्ते प्रीति स्न नम गुरु यूट्यूब चानल प्रीतिपूर्वक स्वागत स्न दय चल सब्सक्रेबी मत बटन टी आ प्रति उपयुक्त वीडियो तप निमी नम चल सैंस मैथ्स इंग्लिश ग्रामर हिंदी स्टेट मत सीबीएसई सिलेबस सोशल सैंस इवेलू सह स्टडी सेपरेट आई वीडियो दय प्ले लिस्ट नल्लू स्टडी आवे रीतिया कंफ्यूजन इतने वीडियो स्नितरे नम प्रयत्न इष्ट आद तक दय लाइक निम्म प्रोत्साह कमेंट मूलक जन तक नम चल वीडियो लिंक शेयर बनी स्न 10th स्टैंडर्ड मैथमेटिक्स इन इंपॉर्टेंट आगे स्कोरिंग लेसन अरिथमेटिक प्रोग्रेशन शुरू बनी स्ने इंट्रोडक्टरी वीडियो इंपॉर्टेंट आगे कॉन्सेप्ट रिलेटेड कलियो नमसन बहुत अंदर बहुत ईजी आगते बनी स्ने मोदी नोट लिस्ट आफ् नंबर मोदी 1 2 3 4 ना 100 70 40 10 ना -3 -2 -1 3 3 3 3 ना -1 -1.5 -2 0 रजनीकांत रोबोट सिनेमा रोबो अटे ओके लिस्ट आफ् नंबर नंबर लिस्ट ओके नंबर इन द लिस्ट is called a term. ಈ ಎಲ್ಲಾ ಲಿಸ್ಟ್ ಗಳಲ್ಲಿರುವಂತ ಪ್ರತಿಯೊಂದು ನಂಬರ್ ನ ನಾವು ಏನಂತೀವಿ ಟರ್ಮ್ ಅಂತೀವಿ ಮೊದಲನೇ ತಗೊಂಡ್ರೆ 1 is also term 2 is also term 3 is also term 4 is also term ಅದೇ ರೀತಿ ಇಲ್ಲಿ -3 is also term -2 is also term ಆ ರೀತಿ ಇಲ್ಲಿ ಎಲ್ಲಾ 3 ನೇ ಇದ್ರೂ ಸಹ ಎಲ್ಲವೂ ಸಹ ಒಂದೊಂದು ಸಹ ಒಂದೊಂದು ಟರ್ಮ್ ಏ ಅರ್ಥಾತ್ ಸ್ನೇಹಿತರೆ ಈಗ ನಿಮಗೆ ಟರ್ಮ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಈ ಲಿಸ್ಟ್ ನಲ್ಲಿರುವಂತ ಪ್ರತಿಯೊಂದು ನಂಬರ್ ಗಳನ್ನು ನಾವು ಟರ್ಮ್ ಅಂತೀವಿ ನಂತರ ನೋಡಿ ಟರ್ಮ್ ಅರ್ಥ ಆಯ್ತಂದ್ರೆ ಈಗ ಎಪಿ ಗೆ ಹೋಗಬಹುದು ವಾಟ್ ಇಸ್ ಅನ್ ಎಪಿ ನೋಡಿ ಎಪಿ ಅಂದ್ರೆ ಏನಂದ್ರೆ ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅನ್ನು ಶಾರ್ಟ್ ಫಾರ್ಮ್ ಮಾಡಿ ಎಪಿ ಅಂತೀವಿ ಯಾಕಂದ್ರೆ ಫುಲ್ ಆಗಿ ಹೆಸರನ್ನ ಹೇಳೋಂತ ಅಭ್ಯಾಸ ಇಲ್ಲಲ್ಲ ವಿನಾಯಕ ಇತ್ತಂದ್ರೆ ವಿನ್ನು ನಂದಿತ ಇತ್ತಂದ್ರೆ ನಂದು ಮಮತಾ ಇತ್ತಂದ್ರೆ ಮಮ್ಮಿ ಈ ರೀತಿ ಅಂತಿರ್ತಾರಲ್ಲ ಹಾಗೆ ಇಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇದನ್ನ ಎಪಿ ಜಯಪ್ರಕಾಶ್ ನಾರಾಯಣ್ अरिथमेटिक प्रोग्रेशन एपी ए फॉर अरिथमेटिक पी फॉर प्रोग्रेशन ना अरिथमेटिक प्रोग्रेशन अंदर एपी इज लिस्ट ऑफ नंबर्स लिस्ट ऑफ नंबर्स अंदर गोत्तु इन विच ईच टर्म इज ऑब्टेन्ड बाय एडिंग ए फिक्स्ड नंबर टू द प्रीसीडिंग टर्म एक्सेप्ट द फर्स्ट टर्म प्रतियोंदु टर्म सह अंदर फर्स्ट टर्म अन्नु बिट्टु ಇರುವಂತ ಎಲ್ಲಾ ಟರ್ಮ್ಗಳು ಹೇಗೆ ಸಿಗ್ತವೆ ಅಂದ್ರೆ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಆಡ್ ಮಾಡಿದಾಗ ಸಿಗ್ತವೆ ಅಂದ್ರೆ ಈ ನಂಬರ್ಗೆ ನೋಡಿಲಿ ಈಗ 2 ಅನ್ನೋ ನಂಬರ್ ಹೆಂಗ್ ಬಂತು ಮೊದಲಿರುವಂತ ಪ್ರಿಸೀಡಿಂಗ್ ಅಂದ್ರೆ ಮೊದಲಿರುವಂತದ್ದು ಅಂತ ಮೊದಲಿರುವಂತ 1 ಗೆ 1 ಅನ್ನ ಆಡ್ ಮಾಡಿದ್ರೆ 2 ಬಂತು ನಂತರ ಇಲ್ಲಿರುವಂತ 3 ಹೆಂಗ್ ಬಂತು ನೆಕ್ಸ್ಟ್ ಟರ್ಮ್ ಇದರ ಪ್ರಿಸೀಡಿಂಗ್ ಅಂದ್ರೆ ಇದರ ಹಿಂದಿಂದು ಯಾವುದು 2 ಈ 2 ಗೆ 1 ಅನ್ನು ಆಡ್ ಮಾಡಿದ್ರಿಂದ ನಮಗೆ 3 ಬಂತು ಹೌ ಬ್ಯೂಟಿಫುಲ್ ಅದು ನೆಕ್ಸ್ಟ್ 4 ಅದು ಸಹ ಅದೇ ರೀತಿ ನೋಡಿ ಎಲ್ಲದಕ್ಕೂ ಕಾಮನ್ ಆಗಿರುವಂತ ಒಂದು ನಂಬರ್ ಅನ್ನು ಆಡ್ ಮಾಡ್ತೀವಿ ನಂಬರ್ ಅನ್ನು ಆಡ್ ಮಾಡಿದಾಗ ಮಾತ್ರ ನೆಕ್ಸ್ಟ್ ಟರ್ಮ್ ಬರೋಂಗಿತ್ತಂದ್ರೆ ಅದನ್ನು ನಾವು ಎಪಿ ಅಂತೀವಿ ಅದನ್ನ ಬಿಟ್ಟು ಈಗ 1ನೇದು ಟರ್ಮ್ 1 2ನೇದು 2 3ನೇದು 3 4ನೇದು 5 ಇತ್ತಂದ್ರೆ ನೋಡಿ ಇವೆರಡರ ಮಧ್ಯೆ 1 ಡಿಫರೆನ್ಸ್ ಇದೆ ಇವೆರಡರ ಮಧ್ಯೆ 1 ಡಿಫರೆನ್ಸ್ ಇದೆ ಇವೆರಡರ ಮಧ್ಯೆ 2 ಡಿಫರೆನ್ಸ್ ಇದೆ ಅಂದ್ರೆ ಇಟ್ ಇಸ್ ನಾಟ್ ಎಪಿ ಸೇಮ್ ಡಿಫರೆನ್ಸ್ ಇರಬೇಕು ಎಲ್ಲದರ ಮಧ್ಯೆ ಅಥವಾ ಹಿಂದಿನ ಟರ್ಮ್ ಗೆ ಒಂದು ನಂಬರ್ ಅನ್ನು ಆಡ್ ಮಾಡಿದಾಗ ನೆಕ್ಸ್ಟ್ ಟರ್ಮ್ ಯಾವ ಬರುತ್ತೋ ಅದಕ್ಕೆ ಸೇಮ್ ನಂಬರ್ ಅನ್ನು ಆಡ್ ಮಾಡಿದ್ರೆ ಅದರ ಮುಂದಿನ ಟರ್ಮ್ ಬರಂಗಿರಬೇಕು ಹಾಗಿದ್ರೆ ಮಾತ್ರ ಅದನ್ನ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತೀವಿ ಅಥವಾ ಎಪಿ ಅಂತೀವಿ ಅರ್ಥಾತ್ ಸ್ನೇಹಿತರೆ ಬೇಕಾದ್ರೆ ನೋಡಿ 100 ಇದೆ 100 ಇಂದ ನೆಕ್ಸ್ಟ್ 70 ಇದೆ ಅಂದ್ರೆ ಇದಕ್ಕೆ ಏನನ್ನ ಆಡ್ ಮಾಡ್ತೀವಿ -30 ಅನ್ನ ಆಡ್ ಮಾಡ್ತೀವಿ ಅವಾಗ ಪ್ಲಸ್ ಇಂಟು ಮೈನಸ್ -30 ಇದು 100 ನಲ್ಲಿ 30 ಅನ್ನ ತೆಗೆದ್ರೆ 70 ಬಂತು ನೆಕ್ಸ್ಟ್ 40 ಇದೆ ಇಲ್ಲಿ ನೋಡಿ 70 ಪ್ಲಸ್ -30 ಸೇಮ್ ಇಲ್ಲಿ ಸಹ ಏನಾಗುತ್ತೆ 40 ಬರುತ್ತೆ ನೋಡ್ರಿ ಕಾಮನ್ ಡಿಫ್ರೆನ್ಸ್ ಇದೆ ಅರ್ಥಾತ್ ಸ್ನೇಹಿತರೆ ಇದೇನ್ ಸರ್ ಇದು 3 3 3 3 ಇದೆ ಅಂದ್ರೆ ಡಿಫ್ರೆನ್ಸ್ ಏನಿದೆ ಅಂದ್ರೆ 3 + 0 ಓಕೆ ಏನ್ ಬಂತು 3 ಬಂತು ನೆಕ್ಸ್ಟ್ ಇದು ಸಹ +0 ಈ ರೀತಿ ಇಟ್ಟಿದೀವ ಅಂದ್ರೆ ಈ ಕಾಮನ್ ಡಿಫ್ರೆನ್ಸ್ ಪಾಸಿಟಿವ್ ನಂಬರ್ ಆದ್ರೂ ಆಗಿರ್ಬೋದು ಇಲ್ಲಿ ಆದಂತೆ ಅಥವಾ ನೆಗೆಟಿವ್ ನಂಬರ್ ಆದ್ರೂ ಆಗಿರ್ಬೋದು ಇಲ್ಲಿ ಆದಂತೆ ಅಥವಾ
ಇಲ್ಲಿ ಆದಂತೆ ಜೀರೋ ಸಹ ಆಗಿರ್ಬೋದು. ಓಕೆ, ಅದನ್ನೇನು ಬರೆದಿದ್ರು ನೋಡಿ, ಇಟ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್ ಆರ್ ಜೀರೋ. ಯಾವುದು ಪಾಸಿಟಿವ್ ನೆಗೆಟಿವ್ ಅಂತ ಜೀರೋ ಆಗಿರೋದು ನೋಡಿ. ಎಲ್ಲಾ ಟರ್ಮ್ಗಳ ಮಧ್ಯೆ ಇರುವಂತಹ ಕಾಮನ್ ಡಿಫರೆನ್ಸ್ ಅದು ಏನಾಗಿರ್ಬೋದು, ಪಾಸಿಟಿವ್ ನೆಗೆಟಿವ್ ಅಥವಾ ಜೀರೋ ಆಗಿರ್ಬೋದು. ಅರ್ಥ ಸ್ನೇಹಿತರೆ ನೋಡಿ, ದ ಫಿಕ್ಸೆಡ್ ನಂಬರ್ ಅಥವಾ ದಿಸ್ ಫಿಕ್ಸೆಡ್ ನಂಬರ್, ಯಾವ ಫಿಕ್ಸೆಡ್ ನಂಬರ್ ಟರ್ಮ್ಗಳ ಮಧ್ಯೆ ಇರುವಂತಹ ಸೇಮ್ ಡಿಫರೆನ್ಸ್ ಏನಿರುತ್ತೆ ಅಂತಹ ಆ ಫಿಕ್ಸ್ ಆಗಿರುವಂತಹ ನಂಬರ್. ಇಲ್ಲಿ ಎಕ್ಸಾಂಪಲ್ ತಗೊಂಡ್ರೆ -30 -30 -30, ಇಲ್ಲಿ ಎಕ್ಸಾಂಪಲ್ ತಗೊಂಡ್ರೆ +1 1 1 1. ಅರ್ಥ ಸ್ನೇಹಿತರೆ, ಈ ರೀತಿ ಇರುವಂತಹ ಫಿಕ್ಸೆಡ್ ನಂಬರ್ ಏನಂತೀವಿ ನಾವು, ಕಾಮನ್ ಡಿಫರೆನ್ಸ್ ಅಂತೀವಿ. ಇದನ್ನ ನಾವು ಡಿ ಅನ್ನೋಂತ ಲೆಟರ್ ನಿಂದ ಇಂಡಿಕೇಟ್ ಮಾಡ್ತೀವಿ, ಕಾಮನ್ ಡಿಫರೆನ್ಸ್ ಅನ್ನ. ಇದು ಪಾಸಿಟಿವ್ ನಂಬರ್, ನೆಗೆಟಿವ್ ನಂಬರ್ ಮತ್ತು ಜೀರೋ ಆಗಿರ್ಬೋದು. ಅರ್ಥಾತ್ ಸ್ನೇಹಿತರೆ, ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ರೆ, ನಂತರ ನಾವು ನೋಡೋದೇನಂದ್ರೆ ಜನರಲ್ ಫಾರ್ಮ್ ಆಫ್ ಎಪಿ. ಎಪಿಯ ಜನರಲ್ ಫಾರ್ಮ್ ಯಾವುದು ಅಂದ್ರೆ, ಫಸ್ಟ್ ಟರ್ಮ್ ಅನ್ನ ನಾವು ಏನಂತೀವಿ, ಎ ಅಂತ ಕರಿತೀವಿ. ಅರ್ಥಾತ್ ಸ್ನೇಹಿತರೆ, ಫಸ್ಟ್ ಟರ್ಮ್ ಎ, ಸೆಕೆಂಡ್ ಟರ್ಮ್ ಎಗೆ ಏನನ್ನ ಆಡ್ ಮಾಡ್ತೀವಿ, ಕಾಮನ್ ಡಿಫರೆನ್ಸ್ ಡಿ ಅಂತ ಕರಿತೀವಿ ಅಂತ ಹೇಳಿದ್ವಲ್ಲ, ಡಿ ಅನ್ನ ಆಡ್ ಮಾಡ್ತೀವಿ. ಇಲ್ಲಿ ಹೇಳಿದೀವಿ ಆಲ್ರೆಡಿ, 100 ಗೆ -30 ಅನ್ನ ಆಡ್ ಮಾಡಿದಾಗ 70 ಬಂತು, 70 ಗೆ -30 ಅನ್ನ ಆಡ್ ಮಾಡಿದಾಗ 40 ಬಂತು, 40 ಗೆ -30 ಅನ್ನ ಆಡ್ ಮಾಡಿದ್ರೆ 10 ಬರುತ್ತೆ. ಈ ರೀತಿ ಇರುವಂತಹ ನೋಡ್ರಿ, ಕಾಮನ್ ಡಿಫರೆನ್ಸ್ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ 1 ಗೆ +1 ಅನ್ನ ಆಡ್ ಮಾಡಿದಾಗ 2, ಅಥವಾ 2 ಗೆ +1 ಅನ್ನ ಆಡ್ ಮಾಡಿದಾಗ 3, ಅಥವಾ ಆ ರೀತಿ ಫಸ್ಟ್ ಟರ್ಮ್ ಗೆ ನಾವು ಆ ಕಾಮನ್ ಡಿಫರೆನ್ಸ್ ಅನ್ನ ಆಡ್ ಮಾಡ್ತೀವಿ. ಅದೇ ಸೆಕೆಂಡ್ ಟರ್ಮ್. ಥರ್ಡ್ ಟರ್ಮ್ ಯಾವುದು, ಈ ಫಸ್ಟ್ ಟರ್ಮ್ ಗೆ 2 × ಡಿಫರೆನ್ಸ್, ಕಾಮನ್ ಡಿಫರೆನ್ಸ್ ಅನ್ನ ಆಡ್ ಮಾಡ್ತೀವಿ. ನಂತರ ಫೋರ್ತ್ ಟರ್ಮ್ ಅನ್ನು ಪಡ್ಕೋಬೇಕಂದ್ರೆ, ಫಸ್ಟ್ ಟರ್ಮ್ ಗೆ ಫಸ್ಟ್ ಟರ್ಮ್ +3 × ಕಾಮನ್ ಡಿಫರೆನ್ಸ್ ಇದನ್ನ ಆಡ್ ಮಾಡ್ತೀವಿ. ಈ ರೀತಿ ನಾವು ಮಾಡ್ತಾ ಹೋಗ್ತೀವಿ. ಅರ್ಥಾತ್ ಸ್ನೇಹಿತರೆ, ಇದನ್ನು ನೀವು A1, ಇದು A2, ಇದು A3, ಇದು A4 ಇದ್ದಂಗೆ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಟರ್ಮ್ ಇದ್ದಂಗೆ ಅಂತ ನೀವು ಅನ್ಕೋಬಹುದು. ಇದ್ರ ನಂತರ ನಾವು ಫೈನೈಟ್ ಎಪಿ ಮತ್ತು ಇನ್ಫೈನೈಟ್ ಎಪಿಗಳನ್ನು ನೋಡ್ತೀವಿ. ಇಲ್ಲಿರುವಂತವೆಲ್ಲವೂ ಇನ್ಫೈನೈಟ್ ಎಪಿ ನೋಡ್ರಿ. ಇನ್ಫೈನೈಟ್ ಅಂದ್ರೆ ಏನು, ಇನ್ಫಿನಿಟ್ ಅಂದಾಗ ನಾವು ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಎಷ್ಟು ನಂಬರ್ ಇದಾವೆ ಅಂತ ಗೊತ್ತಿಲ್ಲ, ಅಷ್ಟು ಮಟ್ಟಿಗೆ ಹೆಚ್ಚಿಗೆ ಆಗ್ತಾ ಆಗ್ತಾ ಆಗ್ತಾನೆ ಹೋಗುತ್ತೆ ಅಂತೀವಲ್ಲ, ಅದೇ ರೀತಿ ಇಲ್ಲಿ ನೋಡ್ರಿ, ಇದೆಲ್ಲ ಡಾಟ್ 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 ಇಟ್ಟಿದೀವಿ ಅಂದ್ರೆ, ಇದು ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗ್ಬೋದು, ಅಥವಾ ಎಷ್ಟು ನಾವು ಇನ್ನು ಮುಂದುವರಿಸ್ತೀವೋ ಅಷ್ಟು ಮುಂದುವರಿಸಬಹುದು. ಅಂದ್ರೆ ಫಿಕ್ಸ್ಡ್ ನಂಬರ್ ಆಫ್ ಟರ್ಮ್ಸ್ ಇಲ್ಲ, ಹಾಗಾಗಿ ಇವನ್ನ ಇನ್ಫಿನಿಟ್ ಎಪಿ ಅಂತೀವಿ. ಯಾಕಂದ್ರೆ ಇಲ್ಲಿರುವಂತಹ ಟರ್ಮ್ಸ್ ಎಷ್ಟು ಅಂತ ಫಿಕ್ಸ್ ಇಲ್ಲ. ಹಾಗಾದ್ರೆ ಫೈನೈಟ್ ಎಪಿ ಅಂದ್ರೇನು, ಇಫ್ ದೇರ್ ಆರ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಅಥವಾ ಫಿಕ್ಸ್ಡ್ ನಂಬರ್ ಆಫ್ ಟರ್ಮ್ಸ್, ಸಚ್ ಆನ್ ಎಪಿ ಇಸ್ ಕಾಲ್ಡ್ ಆಸ್ ಫೈನೈಟ್ ಎಪಿ. ಫಾರ್ ಎಕ್ಸಾಂಪಲ್, 1, 3, 5, 7 ಇಷ್ಟಿತ್ತು ಕಟ್ಟೆ ನೋಡ್ರಿ, ಇದು ಫೈನೈಟ್ ಎಪಿ, ಯಾಕಂದ್ರೆ ಇಲ್ಲಿಗೆ ಮುಗೀತು. ಅಥವಾ ನೀವು 1, 4, 7 ಇಲ್ಲಿಂದ ಲಾಸ್ಟ್ಗೆ ನಾವು 70 ಇಷ್ಟಿಟ್ಟಿದ್ವಿ ಅಂದ್ರೆ ಇದು ಸಹ ಫೈನೈಟ್ ಎಪಿ, ಯಾಕಂದ್ರೆ ಲಾಸ್ಟ್ ಟರ್ಮ್ ಎಷ್ಟು ಅಂತ ಗೊತ್ತಿದೆ, ಹಂಗಂದ್ರೆ ಅದರಲ್ಲಿ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದಾವೆ ಅಂತ ಸಹ ನಮಗೆ ಗೊತ್ತಾಗುತ್ತೆ. ಅರ್ಥಾತ್ ಸ್ನೇಹಿತರೆ ನೋಡ್ರಿ, ಫೈನೈಟ್ ಎಪಿ ಮತ್ತು ಇನ್ಫೈನೈಟ್ ಎಪಿ ಇವೆರಡನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ಅನ್ಕೊಂಡಿದ್ದೀನಿ. ಮುಂದಿನ ಎಪಿಸೋಡ್ ನಲ್ಲಿ ಇದರ ಫಸ್ಟ್ ಎಕ್ಸರ್ಸೈಸ್ ನ ಫಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋದನ್ನ ನೋಡೋಣ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.